ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ ರಘು, ನೀವು ನೋಡ್ತಾ ಇದ್ರೆ ಟೆಕ್ಸೈಟ್ ಚಾನಲ್. ಫ್ರೆಂಡ್ಸ್, ಸಿ ಲ್ಯಾಂಗ್ವೇಜ್ ಲರ್ನ್ ಇನ್ ಕನ್ನಡ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಲೆಸನ್ ಅಲ್ಲಿ ನಾವು ಒಂದು ಮಾರ್ಕ್ಸ್ ಕಾರ್ಡ್ನ ಸಿ ಲ್ಯಾಂಗ್ವೇಜ್ ಮೂಲಕ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ಬನ್ನಿ ಫ್ರೆಂಡ್ಸ್, ಇವತ್ತಿನ ಲೆಸನ್ ನಾವು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾವು ಲಾಸ್ಟ್ ಲೆಸನ್ ಅಲ್ಲಿ ಒಂದು ಫೈಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದಕ್ಕೆ ರೈಟಿಂಗ್ ಆಕ್ಸೆಸ್ ಯಾವ ರೀತಿ ತಗೊಳ್ಳೋದು, ಅದೇ ರೀತಿ ಅದನ್ನ ರೀಡ್ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ವಿ. ಓಕೆನಾ? ಸೊ ಅದೇ ಎಕ್ಸಾಂಪಲ್ ನೋಡಿ. ಈಗ ಡಬ್ಲ್ಯೂ ಅಂದರೆ ರೈಟ್ ಮಾಡ್ತಾ ಇದೀವಿ ಅಂತ. ಓಕೆನಾ? ಸೊ ಆ ಒಂದು ಫೈಲ್ ಒಳಗಡೆ ನಾವು ಏನಂತ ಪ್ರಿಂಟ್ ಕೊಡ್ತಾ ಇದೀವಿ, ವೆಲ್ಕಮ್ ಟು ಸಿ ಟ್ಯುಟೋರಿಯಲ್ ಅಂತ ಕೊಡ್ತಾ ಇದೀವಿ. ಕರೆಕ್ಟಾ? ಸೊ ಈಗ ನಾನು ಇದನ್ನ ರನ್ ಮಾಡ್ತೀನಿ. ಏನಾಗತ್ತೆ ಹೇಳಿ, ಆ ಒಂದು ಫೈಲ್ ಎಲ್ಲಿದೆಯೋ ಅಲ್ಲಿ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನೋ ಒಂದು ಟಿ ಎಕ್ಸ್ ಟಿ ಫೈಲ್ ಕ್ರಿಯೇಟ್ ಆಗಿರುತ್ತೆ ಅಲ್ವಾ? ಸೊ ನೀವು ಲಾಸ್ಟ್ ಲೆಸನ್ ಅಲ್ಲಿ ತಿಳ್ಕೊಂಡಿರೋದು ಇದು. ಸೊ ಒಂದ್ಸರಿ ಚೆಕ್ ಮಾಡೋಣ. ಸಿ ಒಳಗಡೆ ಮಾರ್ಕ್ಸ್ ಕಾರ್ಡ್ ಅಂತ ಇದಿಲ್ಲ, ಇಲ್ಲೇನಿದೆ, ವೆಲ್ಕಮ್ ಟು ಸಿ ಟ್ಯುಟೋರಿಯಲ್ ಅಂತ ಇದೆ. ಕರೆಕ್ಟಾ? ಇಲ್ಲಿ ನಾವು ಏನ್ ಕೊಟ್ಟಿದೀವೋ ಅದು ಅಲ್ಲಿ ಆ್ಯಡ್ ಆಗಿದೆ. ಸೊ ಇನ್ನೊಂದ್ಸರಿ ನಾನು ಪ್ರಿಂಟ್ ಕೊಟ್ಟರು ಕೂಡ ಏನಾಗುತ್ತೆ, ಅದೇ ಒಂದು ಫೈಲ್ ಓವರ್ ರೈಟ್ ಆಗುತ್ತೆ. ಏನು ಒಂದು ಡೇಟಾ ಎಂಟ್ರಿ ಮಾಡ್ಲಿಕ್ಕೆ ಹೇಳಿದೀವೋ ಅದು ಮಾತ್ರ ಎಂಟ್ರಿ ಆಗುತ್ತೆ. ಓಕೆನಾ? ಸೊ ನಮಗೆ ಈ ರೀತಿ ಆಗ್ದೇನೆ, ಅಂದರೆ ಓಲ್ಡ್ ಡೇಟಾನ ಅದು ಓವರ್ ರೈಟ್ ಮಾಡ್ದೇನೆ, ನಮಗೆ ಈ ಒಂದು ಡೇಟಾನ ಅದಕ್ಕೆ ಸೇರಿಸ್ಕೋಬೇಕು. ಅದನ್ನ ಹೇಗೆ ಮಾಡೋದು? ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಅಪೆಂಡ್ ಅಂತ ಕೊಡಬೇಕು. ಅಪೆಂಡ್ ಅಂದರೆ ಓಲ್ಡ್ ಡೇಟಾಗೆ ಒಂದು ಡೇಟಾ ಹೋಗಿ ಆ್ಯಡ್ ಆಗುತ್ತೆ. ಓಕೆನಾ? ಅದಕ್ಕೆ ಲೆಟರ್ಸ್ ಬಂದುಬಿಟ್ಟು ಎ, ಅಂದರೆ ಅಪೆಂಡ್ ಆಗಲಿಕ್ಕೆ ಲೆಟರ್ ಬಂದುಬಿಟ್ಟು ಎ. ಸೊ ಈ ರೀತಿ ಕೊಟ್ಟಾಗ ಏನಾಗುತ್ತೆ ಅಂದರೆ, ಓಲ್ಡ್ ಡೇಟಾನ ಓವರ್ ರೈಟ್ ಮಾಡದೆ ಈ ಡೇಟಾನ ಹೋಗಿ ಆ್ಯಡ್ ಮಾಡಿಸುತ್ತೆ. ಓಕೆನಾ? ಈಗ ಇದನ್ನ ರನ್ ಮಾಡಿ. ಫೈಲ್ ಚೆಕ್ ಮಾಡಿ ನೋಡಿ, ವೆಲ್ಕಮ್ ಟು ಸಿ ಟ್ಯುಟೋರಿಯಲ್, ಹಾಗೆಯೇ ವೆಲ್ಕಮ್ ಟು ಸಿ ಟ್ಯುಟೋರಿಯಲ್ ಅಂತ ಬಂದಿದೆ. ಓಕೆನಾ? ನೀವಿಲ್ಲಿ ಒಂದು ನ್ಯೂ ಲೈನ್ ಕೊಟ್ಟರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ನ್ಯೂ ಲೈನ್. ಈಗ ನಾನು ಇನ್ನೂ ಒಂದು ಲೈನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಈಗ ಬಿಲ್ಟನ್ ರನ್ ಕೊಡಿ ನೋಡಿ, ಇಲ್ಲಿ ವೆಲ್ಕಮ್ ಟು ಸಿ ಟ್ಯುಟೋರಿಯಲ್ ಈ ರೀತಿ ಆ್ಯಡ್ ಆಗ್ತಾ ಬಂದಿದೆ ಅಲ್ವಾ? ಸೊ ಬೇಕಾದರೆ ಇದನ್ನು ಎಂಟೈರ್ ಡಿಲೀಟ್ ಮಾಡಿ ಸೇವ್ ಮಾಡಿ ಫಸ್ಟು. ಈಗ ಇದನ್ನು ರನ್ ಮಾಡಿ, ಈಗ ರಿಸಲ್ಟ್ ನೋಡಿ ನೋಡಿ, ವೆಲ್ಕಮ್ ಟು ಸಿ ಟ್ಯುಟೋರಿಯಲ್, ವೆಲ್ಕಮ್ ಟು ಸಿ ಟ್ಯುಟೋರಿಯಲ್ ಅಂತ ಬಂದಿದೆ. ಇನ್ನೊಂದ್ಸರಿ ನೀವು ಇದನ್ನು ರನ್ ಮಾಡಿದ್ರೆ ಮತ್ತೆ ಎರಡು ಲೈನು ಆ ಒಂದು ಫೈಲ್ಗೆ ಹೋಗಿ ಆ್ಯಡ್ ಆಗುತ್ತೆ, ಓವರ್ ರೈಟ್ ಮಾಡಲ್ಲ. ಓಕೆನಾ? ಅರ್ಥ ಆಯ್ತಲ್ಲ? ಓಕೆ. ಸೊ ಈಗ ಒಂದು ಮಾರ್ಕ್ಸ್ ಕಾರ್ಡ್ನ ಕ್ರಿಯೇಟ್ ಮಾಡಿ. ಓಕೆನಾ? ಅಂದರೆ ಸ್ಟೂಡೆಂಟ್ ನೇಮ್ ಏನು, ಎಷ್ಟು ಸಬ್ಜೆಕ್ಟ್ಸ್, ಪ್ರತಿಯೊಂದು ಸಬ್ಜೆಕ್ಟ್ಗಳ ಮಾರ್ಕ್ಸ್, ಆ ಮಾರ್ಕ್ಸ್ನ ಟೋಟಲ್ ಮಾಡೋದು, ಅದೇ ರೀತಿ ಆ ಮಾರ್ಕ್ಸ್ನ ನಾವು ಪರ್ಸೆಂಟೇಜ್ ಕಂಡುಹಿಡಿದು ಪ್ರಿಂಟ್ ಕೊಡಬೇಕು. ಓಕೆನಾ? ಸೊ ಈ ಎಲ್ಲ ಪ್ರಿಂಟ್ಗಳು ಕೂಡ ಆ ಫೈಲ್ ಒಳಗಡೆ ಹೋಗಿ ಕ್ರಿಯೇಟ್ ಆಗಬೇಕು. ಓಕೆನಾ? ಅರ್ಥ ಆಯ್ತಲ್ಲ? ಓಕೆ. ಈಗ ವೇರಿಯಬಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಚಾರ್ ಸ್ಟೂಡೆಂಟ್ ಅಂದರೆ ಸ್ಟೂಡೆಂಟ್ ನೇಮ್ ಅಲ್ವಾ? ಸ್ಟೂಡೆಂಟ್ ಒಂದು 20 ಕ್ಯಾರೆಕ್ಟರ್ಸ್. ಸೊ ನೆಕ್ಸ್ಟ್ ಇಂಟ್ ಮಾರ್ಕ್ಸ್, ಇಂಟ್ ಟೋಟಲ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್. ಸೊ ನೆಕ್ಸ್ಟು ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಡೆಸಿಮಲ್ ಪಾಯಿಂಟ್ ಬೇಕು ಅಲ್ವಾ? ಅದಕ್ಕೆ ಫ್ಲೋಟ್ ವೇರಿಯಬಲ್, ಫ್ಲೋಟ್. ಓಕೆ, ಇಂಟ್ ವೇರಿಯಬಲ್ ಐ. ಓಕೆ, ಇಂಟ್ ಐ. ಸೊ ಇದು ಬಂದ್ಬಿಟ್ಟು ಫಾರ್ ಲೂಪ್ಗೆ ಈ ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆಯೋ ಡೇಟಾ, ಸೊ ಇದು ಎಲ್ಲದನ್ನು ರಿಮೂವ್ ಮಾಡಿ ಫ್ರೆಶ್ ಆಗಿ ಸೇವ್ ಮಾಡೋಣ ಮ್ಯಾನ್ಯಲಿ. ಓಕೆ. ಈಗ ಸೊ ಮಾರ್ಕ್ಸ್ ಕಾರ್ಡ್ ಅನ್ನೋ ಒಂದು ಟಿ ಎಕ್ಸ್ ಟಿ ಆಲ್ರೆಡಿ ಇದೆ. ಪ್ರಿಂಟ್ ಆ್ಯಪ್ ಎಂಟರ್ ಸ್ಟೂಡೆಂಟ್ ನೇಮ್. ಸೊ ಸ್ಟೂಡೆಂಟ್ ನೇಮ್ನ ಎಂಟರ್ ಮಾಡಿ ಅಂತ ಹೇಳ್ತಾ ಇದೀವಿ ಅಲ್ವಾ? ಸ್ಟೂಡೆಂಟ್ ನೇಮ್, ನ್ಯೂ ಲೈನ್. ಓಕೆ. ಸೊ ಈ ಒಂದು ವ್ಯಾಲ್ಯೂನ ನಾವೆಲ್ಲ ಹಾಕ್ತಾ ಇದ್ದೀವಿ ಸ್ಟೂಡೆಂಟ್ ಅನ್ನೋ ಒಂದು ವೇರಿಯಬಲ್ಗೆ ಅಲ್ವಾ?
ಸ್ಕ್ಯಾನರ್ ಪರ್ಸಂಟೇಜ್ ಸ್ಟೂಡೆಂಟ್. ಓಕೆ, ಇದು ಬಂದ್ಬಿಟ್ಟು ನಮಗೆ ಪ್ರಿಂಟ್ ಕೊಡೋದು ಅಲ್ವಾ. ಈ ಒಂದು ಪ್ರಿಂಟನ್ನು ನಾವು ನಮ್ಮ ಒಂದು ಫೈಲ್ ಒಳಗಡೆ ಅಂದರೆ ಟಿ ಎಕ್ಸ್ ಟಿ ಫೈಲ್ ಒಳಗಡೆ ಪ್ರಿಂಟ್ ಕೊಡಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಸೊ ಇದನ್ನೆಲ್ಲ ರಿಮೂವ್ ಮಾಡಿ ಫಸ್ಟು. ಇಲ್ಲಿ ಏನು ಬರೀಬೇಕು, ಸ್ಟೂಡೆಂಟ್ ನೇಮ್ ಪರ್ಸಂಟೇಜ್ ಹಾಗೆ ಎರಡು ನ್ಯೂ ಲೈನ್. ಈ ಪರ್ಸಂಟೇಜಲ್ಲಿ ಏನು ಬಂದು ಸೇವ್ ಆಗಬೇಕು ಹೇಳಿ, ಯೂಸರ್ ಇಲ್ಲಿ ಒಂದು ನೇಮ್ನ ಎಂಟ್ರಿ ಮಾಡ್ತಾರಲ್ವಾ, ಆ ಒಂದು ನೇಮ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಸ್ಟೂಡೆಂಟ್ ಅನ್ನೋ ಒಂದು ವೇರಿಯಬಲ್ ಅಲ್ಲಿ ಅಲ್ವಾ. ಆ ವೇರಿಯಬಲ್ ಅಲ್ಲಿ ಇರೋ ವ್ಯಾಲ್ಯೂನೇ ನಮಗೆ ಇಲ್ಲಿ ಬರಬೇಕಲ್ವಾ, ಅದಕ್ಕೆ ಸ್ಟೂಡೆಂಟ್ ಅಂತ ಕೊಡಿ, ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಏನು ಕೇಳೋಣ, ಎಷ್ಟು ಸಬ್ಜೆಕ್ಟ್ ಅಂತ ಕೇಳೋಣ. ಓಕೆ, ಪ್ರಿಂಟ್ ಎಫ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಒಂದು ನ್ಯೂ ಲೈನ್. ಸೊ ನಂಬರ್ ಆಫ್ ಸಬ್ಜೆಕ್ಟ್ಸ್, ಸೊ ಈ ವ್ಯಾಲ್ಯೂನ ಯಾವ್ದು ಹಾಕ್ಬೇಕಾಗುತ್ತೆ ನಾವು, ಒಂದು ಇಂಟ್ ವೇರಿಯಬಲ್ನ ಕ್ರಿಯೇಟ್ ಮಾಡಿ, ಇಂಟ್ ಇಂಟ್ ಸಬ್ಜೆಕ್ಟ್ಸ್. ಓಕೆ, ಇಲ್ಲಿ ಸ್ಕ್ಯಾನರ್ ಸ್ಪೇಸ್ ಕೊಟ್ಬಿಟ್ಟು ಪರ್ಸೆಂಟ್ ಡಿ, ಇಲ್ಲಿ ಆ್ಯಂಪರ್ಸೆಂಟ್ ಸಿಂಬಲ್ ಹಾಕ್ಬಿಟ್ಟು ಸಬ್ಜೆಕ್ಟ್ಸ್ ಅಲ್ವಾ, ಸಬ್ಜೆಕ್ಟ್ಸ್. ಸೊ ಈ ಒಂದು ಡೇಟಾ ಕೂಡ ನಮಗೆ ಆ ಫೈಲ್ ಒಳಗೆ ಕ್ರಿಯೇಟ್ ಆಗಬೇಕು, ಅದು ಎಂಡಲ್ಲಿ ಕ್ರಿಯೇಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಫಾರ್ ಲೂಪ್ನ ಯೂಸ್ ಮಾಡೋಣ. ಫಾರ್ ಐ ಈಸ್ ಈಕ್ವಲ್ ಟು ಒನ್, ಯಾಕಂದ್ರೆ ಸಬ್ಜೆಕ್ಟ್ ಒನ್ ಅಂತ ಸ್ಟಾರ್ಟ್ ಆಗಬೇಕು ನಮಗೆ, ಸೆಮಿಕೊಲನ್. ನೆಕ್ಸ್ಟ್ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಅವರು ಎಷ್ಟು ಸಬ್ಜೆಕ್ಟ್ನ ಎಂಟ್ರಿ ಮಾಡಿದ್ದಾರೆ ಅಂದರೆ ಇಲ್ಲಿ 6 ಅಥವಾ 5ನ ಎಂಟ್ರಿ ಮಾಡಿದಾರಲ್ವಾ, ಸೊ ಆ ವ್ಯಾಲ್ಯೂವರೆಗೂ ಅದು ರನ್ ಆಗಬೇಕಲ್ವಾ. ಇಲ್ಲಿ ಸಬ್ಜೆಕ್ಟ್, ಓಕೆ ಸೆಮಿಕೊಲನ್. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್, ಓಕೆ ಪ್ರಿಂಟ್ ಆಪ್ ಎಂಟರ್ ಮಾರ್ಕ್ಸ್ ಆಫ್ ಸಬ್ಜೆಕ್ಟ್ 1 ಅಥವಾ 2 ಅಥವಾ 3 ಈ ರೀತಿ ಬರಬೇಕಲ್ವಾ. ಸೊ ಅದಕ್ಕೆ ಏನು ಮಾಡ್ಬೇಕು, ಇಲ್ಲಿ ಪರ್ಸನ್ ಡಿ ಒಂದು ನ್ಯೂ ಲೈನ್. ಸೊ ಈ ಪರ್ಸನ್ ಡಿ ಅಲ್ಲಿ ಯಾವ ವ್ಯಾಲ್ಯೂ ಬರಬೇಕು, ಈಗ ಏನು ಲೂಪ್ ಆಗ್ತಾ ಇದೆಯೋ ಐ ವ್ಯಾಲ್ಯೂ ಅದು ಬರಬೇಕಲ್ವಾ. ಸೊ ಐ, ಸೊ ಅದೇ ರೀತಿ ಅವರು ಒಂದು ವ್ಯಾಲ್ಯೂನ ಎಂಟ್ರಿ ಮಾಡಿದಾಗ ನಾವು ಅದನ್ನು ರಿಸೀವ್ ಮಾಡ್ಕೋಬೇಕಲ್ವಾ, ಸ್ಕ್ಯಾನ್ ಆಪ್. ಸೊ ಸ್ಕ್ಯಾನ್ ಆಪ್ ಅಲ್ಲಿ ಸ್ಪೇಸ್ ಕೊಟ್ಬಿಟ್ಟು ಪರ್ಸನ್ ಡಿ ಯಾವ ಒಂದು ವೇರಿಯಬಲ್ಗೆ ಹಾಕ್ಬೇಕನ್ನ ಮಾರ್ಕ್ಸ್ ಅನ್ನೋ ಒಂದು ವೇರಿಯಬಲ್ಗೆ ಹಾಕ್ಬೇಕು. ಓಕೆ, ಆ್ಯಂಪರ್ಸೆಂಟ್ ಮಾರ್ಕ್ಸ್, ಓಕೆ ಆ ಒಂದು ಮಾರ್ಕ್ಸ್ನ ನಾವು ಟೋಟಲ್ ಮಾರ್ಕ್ಸ್ಗೆ ಆ್ಯಡ್ ಮಾಡ್ತಾ ಬರಬೇಕಲ್ವಾ. ಅದಕ್ಕೆ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ವಾ, ಟೋಟಲ್ ಮಾರ್ಕ್ಸ್, ಅದನ್ನ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಅಂದರೆ ಅದೇ ಒಂದು ಟೋಟಲ್ ಮಾರ್ಕ್ಸ್ಗೆ ಆ್ಯಡ್ ಮಾಡಬೇಕಂದಾಗ ಪ್ಲಸ್ ಈಕ್ವಲ್ ಟು ಏನಾಗಬೇಕು, ಮಾರ್ಕ್ಸ್ ಅನ್ನೋ ಒಂದು ವ್ಯಾಲ್ಯೂ ಆ್ಯಡ್ ಆಗ್ತಾ ಹೋಗ್ಬೇಕಲ್ವಾ. ಸೊ ಇದು ಆಲ್ರೆಡಿ ನೀವು ತಿಳ್ಕೊಂಡಿರೋದು. ಓಕೆನಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆ ಫೈಲ್ ಒಳಗಡೆ ಕ್ರಿಯೇಟ್ ಆಗಬೇಕು ಅಲ್ವಾ. ಸೊ ಅದಕ್ಕೆ ಇದನ್ನು ಕಾಪಿ ಮಾಡಿ ಪೇಸ್ಟ್, ಅಂದರೆ ಫೈಲ್ ಒಳಗಡೆ ಪ್ರಿಂಟ್ ಆಗಬೇಕಲ್ವಾ. ಅದು ಇಲ್ಲಿ ನಮಗೆ ಏನಂತ ಪ್ರಿಂಟ್ ಆಗಬೇಕು, ಸಬ್ಜೆಕ್ಟ್ ಅಲ್ವಾ, ಸಬ್ಜೆಕ್ಟ್ 1 ಅಥವಾ 2 ಬರಬೇಕಲ್ವಾ. ಆ ರೀತಿ ಪರ್ಸೆಂಟ್ ಡಿ ಮಾರ್ಕ್ಸ್, ಓಕೆ ನೆಕ್ಸ್ಟು ಇನ್ನೊಂದು ಪರ್ಸೆಂಟ್ ಡಿ, ಫಸ್ಟ್ ಪರ್ಸೆಂಟ್ ಡಿ ಇದೆಯಲ್ಲ ಈ ಪ್ಲೇಸಲ್ಲಿ ಏನು ಬರಬೇಕು, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3 ಆ ರೀತಿ ಬರಬೇಕಲ್ವಾ. ಯಾವುದು ಲೂಪ್ ಆಗುತ್ತೋ ಆ ವ್ಯಾಲ್ಯೂ ಬರಬೇಕಲ್ವಾ, ಐ ಫಸ್ಟ್ ಪರ್ಸೆಂಟ್ ಡಿಯಲ್ಲಿ ಐ ವ್ಯಾಲ್ಯೂ ಬರಬೇಕು, ನೆಕ್ಸ್ಟ್ ಪರ್ಸೆಂಟ್ ಡಿಯಲ್ಲಿ ಏನು ಬರಬೇಕು, ಅವರು ಎಂಟ್ರಿ ಮಾಡಿರೋ ಒಂದು ಮಾರ್ಕ್ಸ್ ಬರಬೇಕಲ್ವಾ. ಅಂದರೆ ಯಾವ ರೀತಿ ಬರುತ್ತೆ, ಇಲ್ಲಿ ಸಬ್ಜೆಕ್ಟ್ 1 ಮಾರ್ಕ್ಸ್ 89 ಅಥವಾ 90 ಈ ರೀತಿ ಎಂಟ್ರಿ ಮಾಡ್ತಾರಲ್ಲ, ಅವಾಗೇನು ಬರುತ್ತೆ
ಸಬ್ಜೆಕ್ಟ್ ಒನ್ ಮಾರ್ಕ್ಸ್ 80 ಆ ರೀತಿ ಬರ್ತಾ ಇದೆ. ಓಕೆನಾ? ಓಕೆ. ಸೊ ಅವರು ಎಂಟ್ರಿ ಮಾಡಿರೋ ಎಲ್ಲಾ ಮಾರ್ಕ್ಸ್ ಗಳು ಆದ್ಮೇಲೆ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಔಟ್ ಸೈಡ್ ಅಲ್ಲಿ ಅಂದ್ರೆ ಫಾರ್ ಲೂಪ್ ಇನ್ನ ಔಟ್ ಸೈಡ್ ಅಲ್ಲಿ, ಇದು ಬಂದ್ಬಿಟ್ಟು ಫಾರ್ ಲೂಪ್ ಒಳಗಡೆ ಇರೋದು. ಈಗ ನಾವು ಔಟ್ ಸೈಡ್ ಅಲ್ಲಿ ಏನ್ ಎಂಟ್ರಿ ಮಾಡ್ಬೇಕು, ಪ್ರಿಂಟ್ ಆಪ್ ಒಂದು ನ್ಯೂ ಲೈನ್ ಟೋಟಲ್ ಸಬ್ಜೆಕ್ಟ್ಸ್ ಪರ್ಸನ್ ಡಿ, ಹಾಗೇನೆ ಒಂದು ನ್ಯೂ ಲೈನ್. ಸೊ ಇದೆ ಪರ್ಸನ್ ಡಿ. ಓಕೆ. ಸೊ ಈ ಪರ್ಸನ್ ಡಿ ಅಲ್ಲಿ ಯಾವ್ದು ಬರಬೇಕಾಗುತ್ತೆ ನಮಗೆ, ಏನು ಅವರು ಇಲ್ಲಿ ನಂಬರ್ ಆಫ್ ಸಬ್ಜೆಕ್ಟ್ಸ್ ಅಲ್ಲಿ ಏನ್ ಎಂಟ್ರಿ ಮಾಡಿರ್ತಾರಲ್ಲ ವ್ಯಾಲ್ಯೂ, ಅದು ಬರಬೇಕಲ್ವಾ. ಸೊ ಸಬ್ಜೆಕ್ಟ್. ಸೊ ನೆಕ್ಸ್ಟ್ ಇದು ನಮಗೆ ಆ ಫೈಲ್ ಒಳಗಡೆ ಕ್ರಿಯೇಟ್ ಆಗ್ಬೇಕಲ್ವಾ, ಪ್ರಿಂಟ್. ಸೊ ಇದ್ರೊಳಗಡೆ ಪಾಯಿಂಟರ್ ಟೋಟಲ್ ಟೋಟಲ್ ಸಬ್ಜೆಕ್ಟ್ಸ್ ಪರ್ಸನ್ ಡಿ, ಹಾಗೆ ಒಂದು ನ್ಯೂ ಲೈನ್. ಸೊ ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಟೋಟಲ್ ಸಬ್ಜೆಕ್ಟ್ನ ನಮ್ಗೆ ಪ್ರಿಂಟ್ ಕೊಡುತ್ತೆ, ಅದೇ ರೀತಿ ಆ ಫೈಲ್ ಒಳಗಡೆ ಹೋಗಿ ಎಂಟ್ರಿನೂ ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನು ಕೊಡಬೇಕು, ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಅಲ್ವಾ. ಇದನ್ನೇ ಎರಡನ್ನು ಕಾಪಿ ಮಾಡ್ತೀನಿ ಇಲ್ಲಿ, ಪೇಸ್ಟ್ ಟೋಟಲ್ ಮಾರ್ಕ್ಸ್. ಸೊ ಈ ಟೋಟಲ್ ಮಾರ್ಕ್ಸ್ ಪ್ಲೇಸ್ ಅಲ್ಲಿ ಏನ್ ಬರ್ಬೇಕು ನಮ್ಗೆ, ಟೋಟಲ್ ಮಾರ್ಕ್ಸ್. ಅದೇ ರೀತಿ ಫೈಲ್ಗೂ ಕೂಡ ಎಂಟ್ರಿ ಆಗ್ಬೇಕಲ್ವಾ, ಇಲ್ಲಿ ಟೋಟಲ್ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್. ಓಕೆ. ಇಲ್ಲಿ ಟೋಟಲ್ ಸಬ್ಜೆಕ್ಟ್ ಪ್ರಿಂಟ್ ಆಯ್ತು, ಅದೇ ರೀತಿ ಟೋಟಲ್ ಮಾರ್ಕ್ಸ್ ಇಲ್ಲಿ ಪ್ರಿಂಟ್ ಆಯ್ತು ಅಲ್ವಾ. ಆದ್ಮೇಲೆ ನಾವು ಪರ್ಸೆಂಟೇಜ್ ಕಂಡುಹಿಡಿಬೇಕು ಅಲ್ವಾ. ಸೊ ಅದಕ್ಕೆ ಪರ್ಸೆಂಟೇಜ್ ಯಾವ ವೇರಿಯಬಲ್, ಅದು ಫ್ಲೋಟ್ ವೇರಿಯಬಲ್. ಫ್ಲೋಟ್ ಇಲ್ಲಿ ಟೋಟಲ್ ಮಾರ್ಕ್ಸ್ ಅಲ್ಲಿ ಏನ್ ಮಾಡಬೇಕು, ಟೋಟಲ್ ಸಬ್ಜೆಕ್ಟ್ನ ಡಿವೈಡ್ ಮಾಡ್ಬೇಕಲ್ವಾ. ಸಬ್ಜೆಕ್ಟ್. ಓಕೆ. ಇದನ್ನ ನಾವು ಆ ಫೈಲ್ಗೂ ಪ್ರಿಂಟ್ ಕೊಡಬೇಕು, ಅದೇ ರೀತಿ ನಾವು ನೋಡೋ ಹಾಗೇನು ಮಾಡ್ಕೋಬೇಕಲ್ವಾ. ಸೊ ಇದನ್ನ ಎರಡನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಟೋಟಲ್ ಪರ್ಸೆಂಟೇಜ್ ಅಂತ ಮಾಡ್ತೀನಿ. ಓಕೆನಾ? ಟೋಟಲ್ ಪರ್ಸೆಂಟೇಜ್. ಸೊ ಫ್ಲೋಟ್ ವೇರಿಯಬಲ್ ಅಲ್ವಾ, ನಮಗೆ ಟೂ ಡೆಸಿಮಲ್ ಬೇಕು, ಅಂದ್ರೆ 0.2 ಅಥವಾ 0.2 ಹಾಕಿ ಎಫ್ ಹಾಕಿ. ಓಕೆ. ಈ ಪ್ಲೇಸ್ ಅಲ್ಲಿ ಏನ್ ಬರ್ಬೇಕು ನಮಗೆ, ಪರ್ಸೆಂಟೇಜ್ ಬರ್ಬೇಕಲ್ವಾ, ಪರ್ಸೆಂಟೇಜ್. ಸೊ ಅದೇ ರೀತಿ ಇದಕ್ಕೂ ಕೂಡ ಟೋಟಲ್ ಪರ್ಸೆಂಟೇಜ್ ಅಲ್ವಾ, ಪರ್ಸೆಂಟೇಜ್ ಅಂತ ಎಂಟ್ರಿ ಮಾಡಿ. ಇದು ಬಂದ್ಬಿಟ್ಟು ನಮಗೆ ಫೈಲ್ ಒಳಗಡೆ ಎಂಟ್ರಿ ಆಗ್ಬೇಕಲ್ವಾ, ಅದಕ್ಕೆ ಪರ್ಸೆಂಟ್ 0.2 ಎಫ್ ಅಂದ್ರೆ 2 decimal points. ಸೊ ಇಲ್ಲಿ ಪರ್ಸೆಂಟೇಜ್. ಓಕೆ. ಇದಾದ್ಮೇಲೆ ನಮಗೆ ಒಂದು ಲೈನ್ ಬರಬೇಕು, ಎಫ್ ಪ್ರಿಂಟ್ ಎಫ್ ಫೈಲ್ ಪಾಯಿಂಟರ್ ಒಂದು ನ್ಯೂ ಲೈನ್. ಓಕೆ, ಅರ್ಥ ಆಯ್ತಲ್ಲ. ಓಕೆ, ಇದನ್ನ ಈಗ ರನ್ ಮಾಡೋಣ. ಬೇಕಾದ್ರೆ ಈ ಮಾರ್ಕ್ಸ್ ಕಾರ್ಡ್ ಅನ್ನೋದು ಇದೆಯಲ್ಲ, ಒಂದು ಆಲ್ರೆಡಿ ಫೈಲ್, ಅದನ್ನ ಡಿಲೀಟ್ ಮಾಡ್ಕೊಳ್ಳೋಣ ಫಸ್ಟ್ ಡಿಲೀಟ್. ಸೊ ಈಗ ಬಿಲ್ಡ್ ಅಂಡ್ ರನ್ ಕೊಡಿ. ಸರಿ, ಪರ್ಸೆಂಟೇಜ್ ಫ್ಲೋಟ್ ಇಲ್ಲಿ ಫ್ಲೋಟ್ ಅಂತ ಕೊಟ್ಬಿಟ್ಟ. ಓಕೆ ಸರಿ. ಸೊ ಈ ಫ್ಲೋಟ್ ಅಂತ ಕೊಟ್ಟಿರೋದನ್ನ ರಿಮೂವ್ ಮಾಡಿ. ಓಕೆ, ಬಿಲ್ಡ್ ಅಂಡ್ ರನ್. ಈಗ ಏನ್ ಕೇಳ್ತಾ ಇದ್ದೀನಿ, ಎಂಟರ್ ಸ್ಟೂಡೆಂಟ್ ನೇಮ್ ರಘು. ಓಕೆ, ನಂಬರ್ ಆಫ್ ಸಬ್ಜೆಕ್ಟ್ಸ್ 6, ಮಾರ್ಕ್ಸ್ 1 ಅಂದ್ರೆ ಆ ಸಬ್ಜೆಕ್ಟ್ 1 ನ ಮಾರ್ಕ್ಸ್ 89. ಇದೇ ರೀತಿ ನಮಗೆ 6 ಟೈಮ್ ಕೇಳುತ್ತೆ. ನಾವು 6 ಸಬ್ಜೆಕ್ಟ್ ಅಂತ ಎಂಟ್ರಿ ಮಾಡಿರೋದ್ರಿಂದ ನಮಗೆ ಈ ಒಂದು ಡೇಟಾ ಕ್ಯಾಪ್ಚರ್ 6 ಟೈಮ್ಸ್ ಮಾಡ್ಕೊಳ್ಳುತ್ತೆ ಅದು. ಓಕೆನಾ? 88 79 98 86. ಸೊ ನೋಡಿ, 6 ಆದ್ಮೇಲೆ ನಮಗೆ ಔಟ್ಪುಟ್ ಅಂದ್ರೆ ಪರ್ಸೆಂಟೇಜ್ ಟೋಟಲ್ ಮಾರ್ಕ್ಸ್ ಟೋಟಲ್ ಸಬ್ಜೆಕ್ಟ್ನ ನಮಗೆ ಪ್ರಿಂಟ್ ಕೊಡುತ್ತೆ. ಓಕೆ, 82 ನೋಡಿ, ಟೋಟಲ್ ಸಬ್ಜೆಕ್ಟ್ 6, ಟೋಟಲ್ ಮಾರ್ಕ್ಸ್ 535, ಟೋಟಲ್ ಪರ್ಸೆಂಟೇಜ್ 89. ಈ ಒಂದು ಪ್ರಿಂಟ್ನ ನಮ್ಮ ಫೈಲ್ಗೂ ಕೂಡ ಕೊಟ್ಟಿರ್ಬೇಕಲ್ವಾ ಅದು. ಈಗ ನೋಡೋಣ, ಮಾರ್ಕ್ಸ್ ಕಾರ್ಡ್ ಅಂತ ಇದೆ ಅದನ್ನ ನೋಡಿ. ಸ್ಟೂಡೆಂಟ್ ನೇಮ್ ರಘು, ಸಬ್ಜೆಕ್ಟ್ 1 ಮಾರ್ಕ್ಸ್ 89, ಸಬ್ಜೆಕ್ಟ್ 2 ಮಾರ್ಕ್ಸ್ 88, ಸಬ್ಜೆಕ್ಟ್ 3 ಮಾರ್ಕ್ಸ್ 79, ಸಬ್ಜೆಕ್ಟ್ 4 ಮಾರ್ಕ್ಸ್ 98,
86, 82, 6 subjects, 535 marks total percentage. ಓಕೆ, ಇನ್ನೊಬ್ಬ ಸ್ಟೂಡೆಂಟ್ ಮಾರ್ಕ್ಸ್ನ ಎಂಟ್ರಿ ಮಾಡೋಣ. ಎಂಟರ್ ಸ್ಟೂಡೆಂಟ್ ನೇಮ್ ಮನೋಜ್. ಓಕೆ, ನಂಬರ್ ಆಫ್ ಸಬ್ಜೆಕ್ಟ್ಸ್ 6. ಸೊ ಎಂಟರ್ ಮಾರ್ಕ್ಸ್ ಆಫ್ ಸಬ್ಜೆಕ್ಟ್ 1, 85, 78, 76, 81, 69, 79. ಸೊ ಟೋಟಲ್ ಸಬ್ಜೆಕ್ಟ್ 6, ಟೋಟಲ್ ಮಾರ್ಕ್ಸ್ 481, ಟೋಟಲ್ ಪರ್ಸೆಂಟೇಜ್ 80. ಸೊ ಈಗ ನಾವು ಫೈಲ್ನ ಚೆಕ್ ಮಾಡೋಣ. ನೋಡಿ ಈ ರೀತಿ ಬಂದಿದೆ ಅಲ್ವಾ, ಇದು ಸ್ಟೂಡೆಂಟ್ ರಘು, ಇದು ಬಂದ್ಬಿಟ್ಟು ಸ್ಟೂಡೆಂಟ್ ಮನೋಜ್. ಬಿಲ್ಡ್ ಅಂಡ್ ರನ್. ಸ್ಟೂಡೆಂಟ್ ನೇಮ್ ಪ್ರಥಮ್. ಸೊ ನಂಬರ್ ಆಫ್ ಸಬ್ಜೆಕ್ಟ್ 6, 88, 86, 91, 92, 78, 83. ಓಕೆ, ಕ್ಲೋಸ್. ಈಗ ಫೈಲ್ ಚೆಕ್ ಮಾಡಿ ನೋಡಿ, ಸ್ಟೂಡೆಂಟ್ ರಘು, ಸ್ಟೂಡೆಂಟ್ ಮನೋಜ್, ಅದೇ ರೀತಿ ಸ್ಟೂಡೆಂಟ್ ನೇಮ್ ಪ್ರಥಮ್. ಓಕೆನಾ, ಅರ್ಥ ಆಯ್ತಲ್ಲ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರು ಈ ಚಾನಲ್ನ ಮೊದಲು ಬಾರಿ ನೋಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಟ್ಯುಟೋರಿಯಲ್ದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಸದಾ ನಿಮ್ಮೊಂದಿಗೆ ಟೆಕ್ಸೆಟ್ ಚಾನಲ್. ಬೈ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.